ಇಲ್ಲಿಗೆ 223 ಸ್ಥಾನಗಳಿದ್ದಾವೆ ನಮ್ಮ ಕರ್ನಾಟಕದಾಗೆ. ಆ 223 ಸ್ಥಾನದಲ್ಲಿ ನಮ್ಮ ಹಿರಿಯೂರು ತಾಲೂಕು ಗಡಿ ಭಾಗದಾಗೆ ಒಂದು ನಮ್ಮ ಕ್ಯಾಂಡಿಡೇಟ್ ಇದೆ. ಅಷ್ಟು ಜನದಲ್ಲಿ ನಮ್ಮ ಧ್ವನಿ ಎತ್ತಕ್ಕೆ ನಮ್ಮ ಹಿಂದ ಅಯ್ಯಂತಕ್ಕಂಥ ಧ್ವನಿ ಎತ್ತಕ್ಕೆ ನಮ್ಮ ಗೊಲ್ಲ ಸಮುದಾಯಕ್ಕೆ ಧ್ವನಿ ಎತ್ತಕ್ಕೆ ಯಾರೂ ಇಲ್ಲ. ಈ ಸರಿ ನಮ್ಮ ಶಿರಾ ಕ್ಷೇತ್ರದಲ್ಲಿ ಕೊಟ್ಟು ಇವರಿಗೆ ಏನಾದರೂ ಒಂದು ಅವಕಾಶ ಕೊಟ್ಟರೆ ನಮ್ಮ 40,000 ಓಟುಗಳನ್ನು ನಾವು ಒಂದುಗೂಡಿಸಿ ಏನೋ ಒಂದು ಪ್ರಯತ್ನ ಪಟ್ಟು ಇವ್ರನ್ನ ನಾವು ಗೆಲ್ಲಿಸುವಂಥ ಭರವಸೆ ನಾವು ಕೊಡ್ತೀವಿ. ಏನೇ ಆಗಲಿ ತಡ ನಿಮ್ಮ 40,000 ಓಟ್ ಆದರೆ ಸಾಕ, ಬೇರೆ 40,000 ಜೊತೆಗೆ ಅಯ್ಯಿಂದ ಓಟುಗಳು ನಾವು ಕೂಡಿಕರಿಸ್ತೀವಿ. ನಾವು ಕೂಡಿಕರಿಸಿ ಏನಾದರೂ ಮಾಡಿ ಒಂದು ಅವ್ರನ್ನ ಗೆಲ್ಲುವಂಥ ಪ್ರಯತ್ನ ಪಡ್ತೀವಿ ನಾವು. ಅದಕ್ಕೆ ನಾವು ಈ ತಡ ಸಾತೂರು ಸತೀಶ್ ಅವರಿಗೆ ಟಿಕೆಟ್ ಕೊಡ್ಬೇಕಂತ ಹೈಕಮಾಂಡ್ ಇದ್ದಾಗಲಿ ಅಯ್ಯಿಂದ ಸಿದ್ದರಾಮಯ್ಯರಿಗೂ ಮತ್ತು ಡಿ ಕೆ ಶಿವಕುಮಾರ್ ನಂತರ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಾವು ನಮ್ಮ ಗೊಲ್ಲ ಸಮುದಾಯಕ್ಕೆ ಈ ತಡ ಪ್ರಾಚೀನ್ಯತೆ ಕೊಡಲಿ ಅಂತಂದು ನಾವು ಅವ್ರನ್ನ ಹೈಕಮಾಂಡರ್ನ ಕೇಳ್ಕೊಳ್ತಾ ಇದ್ದೀವಿ. ಶಿರಾ ತಾಲೂಕಿನ ಗೊಲ್ಲ ಸಮುದಾಯದ ಮುಖಂಡ್ರೇ ಸಾಸಲು ಸತೀಶ್ ಬೇಡ ಮಾಡ್ತಾರೆ ಸಾ. ಈಗ ಯಾರು ಇಲ್ಲ, ಟಿಕೆಟ್ ಕೊಡಲ್ಲ, ಎದ್ರಿಕೆ ಅಂತಾರೆ. ಇವತ್ತು ಯಾಕೆ ಎದ್ರಿಕೊಳ್ತೀರಾ? ನಮಗೆ ಟಿಕೆಟ್ ಅವರಿಗೆ ಸತೀಶಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಇವಾಗ ನಾವು ಅವಾಗ ನಮ್ಮರ್ನ ಇವರು ಹಿಂದೂ ಜನಗಳು ಅವರು ನಮ್ಮನ್ನ ತಿರ್ಗ ಆತ್ಲಾಗ ನಮ್ಮನ್ನು ಬಿಟ್ಕೊಂಬಲ್ಲ, ಇತ್ಲಾಗ ಬಿಟ್ಕೊಂಬಲ್ಲ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಎಂಬುದು ಇವರೆಲ್ಲ ಗೊಲ್ಲರು ಒಂದಾಗ್ತಾರೆ. ಅದಕ್ಕೆ ಅಂತಂದು ಅವರು ಎದ್ರಿಕೊಂಡು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಸತೀಶ್ಗೆ ಟಿಕೆಟ್ ಕೊಡಬೇಕು. ನಾವೆಲ್ಲ ಇಂದು ಅಯ್ಯಿಂದ ವರ್ಗದವರು ಒಂದಾಗಿ ಒಗ್ಗಟ್ಟಾಗಿ ಎಸ್ ಸಿ ಆಯ್ತು, ಎಸ್ ಟಿ ಆಯ್ತು, ಇನ್ನೊಬ್ರು ಆಯ್ತು, ಮುಸ್ಲಿಮ್ಸ್ ಆಯ್ತು, ಎಲ್ಲರೂ ಒಂದುಗೂಡಿ ಅವ್ರನ್ನ ನಾವು ಗೆಲ್ಲಿಸೋಂಥ ಭರವಸೆ ಕೊಡ್ತೀವಿ ಸರ್. ಖಂಡಿತ ಗೆಲ್ಲಿಸ್ತೀವಿ, ಖಂಡಿತ ಗೆಲ್ಲಿಸ್ತೀವಿ ಸರ್. ಈಗ ಜಯಚಂದ್ರ ಅವರಿಗೆ ಕೊಡಲೇಬೇಕು ಅಂತ ಬೇರೆ ನಾವು ಅವ್ರಿಗೆ ಕೊಟ್ಕೊಡ್ದಂತ ನಾವೇನು ಹೇಳಲ್ಲ. ನಮ್ಗೆ ಅವ್ರು 50 ವರ್ಷ ರಾಜಕೀಯ ಮಾಡಿದ್ದಾರೆ, ಈಗ ನಮ್ಮ ಗೊಲ್ಲ ಸಮುದಾಯನೂ ಮಾಡಲಿ ಹೇಳು ಒಂದು ಸತಿ ಅಂತ ನಮಗೆ ಚಾನ್ಸ್ ಕೊಡಲಿ ಅಂತ ಕೇಳ್ಕೊಂತಿದ್ದೀವಿ ಸರ್. ಕೊಡಲೇಬೇಕು ಅಂತ ಅಂತ ನಮ್ಮ ಅಭಿಪ್ರಾಯ ಸರ್. ನಾವು ಡಿ ಕೆ ಶಿವಕುಮಾರ್ನಾಗಲಿ, ಸಿದ್ದರಾಮಯ್ಯರನ್ನಾಗಲಿ, ಎಲ್ಲರನ್ನೂ ಒಂದು ಒಮ್ಮತದಿಂದ ಕೇಳ್ತೀವಿ ಸರ್. ನಾವು ಕೊಡಲೇಬೇಕು, ಕೊಡಲೇಬೇಕು ಅಂತ ಕೇಳ್ಕೊಂತಾ ಇದ್ದೀವಿ ಸರ್. ಒಂದ್ವೇಳೆ ಕೊಡಲಿಲ್ಲ ಅಂತ ಅಂದರೆ? ಕೊಡಲಿಲ್ಲ ಅಂದರೆ ನಾವಿನ್ನೇನು ಮಾಡೋಕ್ಕಲ್ಲ. ಅವರು ನಾವು ಈಗ ಕೊಡಲಿಲ್ಲ ಅಂದರೆ ನಾವು 40,000 ಓಟಿದ್ದೆ ನಮ್ಮದನ್ನು. ನಾವು ಹೋದ ಸತಿನೂ ಹಿಂಗೆ ಮಾಡಿದ್ವಿ. ನಮ್ಮ ಸಿ ಎಂ ನಾಗರಾಜ್ ಬಂದರು, ಅವ್ರಿಗೂ ನಾವು ಅಲ್ಲಿಗೂ ಮಾಡ್ದಂಗೆ ಜಯಚಂದ್ರ ಸಾಹೇಬ್ರಿಗೆ ಓಟ್ ಮಾಡಿದ್ವಿ ನಾವು. ಆಗ ಅವರು ಗೆಲ್ಲ ಮೂಮೆಂಟ್ ಇತ್ತು, ಆದರೂ ಆಕಸ್ಮಿಕ ಏನೋ ಒಂದು ಇದಾಯ್ತು. ಈಗ ನಮ್ಮ ಸಮುದಾಯಕ್ಕೆ ಕೊಟ್ಟರೆ ನಾವು ಗೆಲ್ಲಿಸ್ತೀವಿ ಅಂತ ಭರವಸೆ ಐತೆ ನಮಗೆ. ಖಂಡಿತ ಗೆಲ್ಲಿಸ್ತೀವಿ, ಹಾಂ ಗೆಲ್ಲಿಸ್ತೀವಿ ಸರ್.